ಸರ್, ಇವತ್ ಬಂದಿರೋ ಉದ್ದೇಶ ಏನಂದ್ರೆ, ಮೊನ್ನೆ ಎಲ್ಲ ಏನ್ ಅಕ್ರಮವಾಗಿ ಟ್ರೈನ್ ಅಲ್ಲಿ ಮಾಂಸ ಬಂದಿದೆ ನೀವೆಲ್ಲರೂ ನೋಡಿದೀರಾ, ಕಲುಷಿತವಾದ ಮಾಂಸ, ಕಳಪೆ ಮಾಂಸ, ಯಾರು ತಿನ್ಲಿಕ್ಕೆ ಯೋಗ್ಯವಾದ ಮಾಂಸ ಅಲ್ಲ ಅದು, ನೀವೆಲ್ಲರೂ ನೋಡಿರ್ಬೋದು. ಬೆಂಗಳೂರು ಜನತೆ ಆ ವಿಡಿಯೋ ನೋಡಿದಾಗ ಬೆಂಗಳೂರು ಜನತೆ ಸಹ ಬೆಚ್ಚಿ ಬಿದ್ದಿದ್ದಾರೆ. ಇದುವರೆಗೂ ಅದು ಯಾವ ಮಾಂಸ ಅನ್ನೋದು ಇದುವರೆಗೂ ರಿಪೋರ್ಟ್ ಸಹ ಬಂದಿಲ್ಲ. ಸೊ ಅದನ್ನ ಕೇಳಕ್ ಹೋದ್ರು, ಯಾಕೆ ಈ ತರ ಮಾಂಸ ತರ್ತಾ ಇದ್ದೀರಾ ಅಂತ ಕೇಳಕ್ ಹೋದವ್ರ ವಿರುದ್ಧ ಇವತ್ತು FIR ಆಗಿದೆ. ತಂದವ್ರ ವಿರುದ್ಧ FIR ಆಗಿಲ್ಲ. ಯಾರಂದ್ರೆ ಅಬ್ದುಲ್ ರಜಾಕ್, ನೀವು ನೋಡಿರ್ಬೋದು ಇವತ್ವರೆಗೂ ಟಿವಿಲಿ ಕುತ್ಕೊಂಡು ಡಿಬೇಟ್ ಅಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಆರಾಮಾಗಿ. ಅವ್ರ ಪಾಡಿಗೆ ಅವರು ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ. ಯಾಕೆ ಈ ತರ ಮಾಡ್ತಾ ಇದ್ರ ಅಂತ ಕೇಳಕ್ ಹೋದವ್ರನ್ನ ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿದ್ದು ಓಕೆ, ಆದ್ರೆ ಅವ್ರ ಮೇಲೆ ಅಕ್ರಮವಾಗಿ ಯಾರ ಪರ್ಮಿಷನ್ ತಗೊಂಡ್ರು, ACP ಚಂದನ್ ಸರ್ ಅಂತ ಗೊತ್ತಿಲ್ಲ, ಅವ್ರ ಮೇಲೆ ಹಲ್ಲೆ ಆಗಿದೆ. ಸೊ ಅದೆಲ್ಲ ನೀವು ಪೇಪರ್ ಅಲ್ಲೂ ನೋಡಿರ್ಬೋದು, ಡೀಟೇಲ್ಸ್ ಎಲ್ಲ ಬಂದಿದೆ. ಯಾಕೆ ಹಲ್ಲೆ ಮಾಡಿದ್ರು ಅನ್ನೋದ್ರ ವಿರುದ್ಧವಾಗಿ ಇವತ್ತೆಲ್ಲ ಹಿಂದೂ ಸಂಘಟನೆಯವ್ರು ಸೇರಿದ್ದೀವಿ. ಸ್ವಲ್ಪ ಹೊತ್ತಿಗೆ ಇವಾಗ ಪ್ರತಾಪ್ ಸಿಂಹ ಸರ್ ಸಹ ಈ ಹೋರಾಟಕ್ಕೆ ಜಾಯಿನ್ ಆಗ್ತಾರೆ. ನಮ್ಗೆ ಎಲ್ರಿಗೂ ನ್ಯಾಯ ಬೇಕು ಅಷ್ಟೇ. ಸರ್, ಅವರೇ ಹಲ್ಲೆ ಮಾಡಿರೋದು ಸರ್. ಸೊ ನಮ್ಮ ಹತ್ರ ಪ್ರೂಫ್ ಇದೆ ಅವ್ರು ಹಲ್ಲೆ ಮಾಡಿರೋದಕ್ಕೆ, ಅದಕ್ಕೋಸ್ಕರ ಇವತ್ತು ಎಲ್ಲರೂ ಸೇರಿರೋದು. ಮಾಡ್ತೀವಿ ಸರ್, ಸಮಯ ಬಂದಾಗ ರೆಕಾರ್ಡ್ಸ್ ಇದೆ ಎಲ್ಲರ ಹತ್ರ. ಅವರು ಪುನೀತ್ ಕಿರಳಿ ಅವ್ರ ಹತ್ರ ಇರೋ ಒಂದು ಪ್ರೂಫ್ಗೋಸ್ಕರ ಅವ್ರ ಮೇಲೆ ಹಲ್ಲೆ ಮಾಡಿದಾರ, ಪ್ರೂಫ್ ಕೊಡಿ ಅಂತ. ಅವ್ರ ಹತ್ರ ಒಂದು ಪೆನ್ ಡ್ರೈವ್ ಇತ್ತು ಸರ್. ಗೊತ್ತಿಲ್ಲ ಸರ್, ಅದು ನಮ್ಮ ಹತ್ರ ಇನ್ನ ಮಾಹಿತಿ ಇಲ್ಲ. ಅದು ನನ್ನ ಪೇಪರ್ ಅಲ್ಲಿ ಓದಿರೋದು ಏನಿದೆ ಅದು ಹೇಳ್ತಾ ಇದ್ದೀನಿ ನಿಮ್ಗೆ ಇವಾಗ. ರಮ್ಯಾ ಕರ್ತಾಳ್. ಮೊದಲೇದಾಗಿ ಸಮಸ್ತ ಹಿಂದೂ ಸಂಘಟನೆಗಳ ಪರ, ಸಮಸ್ತ ಹಿಂದೂಗಳ ಪರವಾಗಿ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಪ್ರತಾಪ್ ಸಿಂಹ ಅವರಿಗೆ ಸದ್ಯಕ್ಕೆ ಅಧಿಕಾರ ಇಲ್ಲ, ಆದ್ರೂ ಸಹ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಏನಾದ್ರೂ ತೊಂದರೆ ಆದ್ರೆ ಬರೋವಂತ ಮೊದಲನೇ BJP ವ್ಯಕ್ತಿ ಅಂದ್ರೆ ನಮ್ಮ ಪ್ರತಾಪ್ ಸಿಂಹ ಅವರು. ಇವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ. ಪ್ರತಿ ಸಲಾನು ಏನಾದ್ರೂ ಕಾರ್ಯಕ್ರಮ ಇರಲಿ, ಏನೇ ಇರಲಿ, BJP ಅವರು ಮುಗಿ ಬೀಳ್ತಾರೆ ಪುನೀತ್ ಕೆರೆಹಳ್ಳಿ ಅವರಂದ್ರೆ. ಆದ್ರೆ ಇಂಥ ಸಂದರ್ಭಗಳಲ್ಲಿ ನಮಗ್ ಜೊತೆ ಆಗಲ್ಲ, ಅದೇ ಬೇಸರ. ಪುನೀತ್ ಕೆರೆಹಳ್ಳಿ ಅವರ ಮೇಲೆ ACP ಸರ್ ಅವರು ಹಲ್ಲೆ ಮಾಡಿದ್ದಾರೆ, ಬೆತ್ತಲೆ ಮಾಡಿ. ಅದಕ್ಕೋಸ್ಕರ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಪೂರ್ಣಿಮಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.